Hello students, today we are going to learn the second chapter, patterns. In this lesson we are going to learn about patterns in lines and shapes, lines and axis of symmetry, growing and reducing patterns. So students, what do you mean by the patterns? Patterns andre yenu makle? Pattern are the arrangement of figures or designs in a certain way. ಇಟ್ಸ್ ಕಾಲ್ಡ್ ಅ ಪ್ಯಾಟರ್ನ್. ಪ್ಯಾಟರ್ನ್ ಅಂದರೆ ಏನು? ಒಂದು ಅರೇಂಜ್ಮೆಂಟಲ್ಲಿ, ಒಂದು ಡಿಸೈನ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಒಂದು ಆರ್ಡರಲ್ಲಿ ಅರೇಂಜ್ ಮಾಡಿರುವಂಥದ್ದನ್ನು ನಾವು ಏನಂತ ಕರಿತೇವೆ? ಪ್ಯಾಟರ್ನ್ ಅಂತ ಕರಿತೇವೆ. ನಿಮಗೆ ಅಬೌ ಪಿಕ್ಚರ್ಸಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಫ್ಯಾಬ್ರಿಕ್ ಮೇಲೆ ಫ್ಲವರ್ ಮತ್ತು ಲೀವ್ಸ್ಗಳ ಸ್ಟ್ರಕ್ಚರು ಒಂದು ಆರ್ಡರಲ್ಲಿ ಅರೇಂಜ್ ಮಾಡಿದ್ದಾರೆ, ಮತ್ತು ಫ್ಲೋರ್ಗಳ ಮೇಲೆ ಟೈಲ್ಸ್ಗಳನ್ನು ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಆರ್ಡರಲ್ಲಿ ಅರೇಂಜ್ ಮಾಡಿದ್ದಾರೆ. ದಿಸ್ ಈಸ್ ಕಾಲ್ಡ್ ಅ ಪ್ಯಾಟರ್ನ್. So students, pattern is an arrangement of lines or shapes, especially a design in which the same shape is repeated over a surface called patterns. So students, every day we can see many of the patterns, like patterns on bed sheets, patterns on grills in the balcony, patterns on the back of some animals like zebra, tigers, and dogs. And also you can see the many of the patterns on your dresses, dupatta, sarees and many other things in your home. Patterns can be made from letters and numbers, shapes, some of the designs. And also it may be lines like vertical stripes or horizontal stripes over a surface. Yes. Students, you must have seen in your surroundings some of the natural patterns as well as man-made patterns. Our nature provides examples of many kinds of patterns. We observe that natural patterns on stones, leaves of a plant, stripes or spots on animals. In these pictures you can see some of the natural patterns. Students, ಈ ಮೇಲಿರುವಂತಹ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಕೆಲವು ನಿಸರ್ಗದಲ್ಲಿ ಇರುವಂತಹ ಕೆಲವೊಂದು ಉದಾಹರಣೆಗಳು, ಪ್ಯಾಟರ್ನ್ಸ್ಗೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡ್ಬೋದು. ಪ್ರಾಣಿಗಳ ಚರ್ಮದ ಮೇಲಿರುವಂತಹ ಒಂದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಒಂದು ಜೇನುಗೂಡಿನ ಒಂದು ರಚನೆಯ ವಿನ್ಯಾಸ ನೋಡಿರ್ಬೋದು, ಅದು ಕೂಡ ಒಂದು ಪ್ಯಾಟರ್ನ್ಗೆ ಒಂದು ಎಕ್ಸಾಂಪಲ್. ಫ್ಲವರ್ಸ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಇದೊಂದು ಪ್ಯಾಟರ್ನ್ಸ್ಗೆ ಒಂದು ಎಕ್ಸಾಂಪಲ್ಸ್. ಎಸ್, ದ ನೆಕ್ಸ್ಟ್ ಒನ್ ಈಸ್ ಮ್ಯಾನ್ಮೇಡ್ ಪ್ಯಾಟರ್ನ್ಸ್ ಆರ್ ಆರ್ಟಿಫಿಷಿಯಲ್ ಪ್ಯಾಟರ್ನ್ಸ್. Artificial patterns are made by humans. We create these patterns using a general rule. We place all the items in the patterns according to that rule. Here you can see some of the man-made patterns. ಫಸ್ಟ್ ಅಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ಸ್ಗಳನ್ನು, ಒಂದು ಬೆಡ್ಶೀಟ್ ಆಗಿರ್ಬೋದು, ಒಂದು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ಗಳು ಕೂಡ, ಮತ್ತು ಗ್ರಿಲ್ಸ್ಗಳು, ಗೇಟ್ಗಳ ಮೇಲಿರುವಂತಹ ಡಿಸೈನ್ಗಳು, ಇದೆಲ್ಲ ಮಾನವ ಮಾಡಿರುವಂತಹ ಒಂದು ರೂಲ್ಸ್ಗಳ ಮೇಲೆ ಆಧಾರಿತವಾಗಿರುವಂತಹ ಒಂದು ಪ್ಯಾಟರ್ನ್ಸ್ಗಳು. ಎಸ್ ಸ್ಟೂಡೆಂಟ್ಸ್, ವಿ ಕ್ಯಾನ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಮ್ಯಾನ್ಮೇಡ್ ಪ್ಯಾಟರ್ನ್ಸ್ ಇನ್ ದ ಅಬೌ ಪಿಕ್ಚರ್ ಶೋಸ್ ಸಮ್ ಆಫ್ ದ ಮ್ಯಾನ್ಮೇಡ್ ಪ್ಯಾಟರ್ನ್ಸ್. ಸೊ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಒನ್ ಈಸ್ ದ ಪ್ಯಾಟರ್ನ್ ಇನ್ ಲೈನ್ಸ್ ಆ್ಯಂಡ್ ಶೇಪ್ಸ್. ಪ್ಯಾಟರ್ನ್ಸ್ ಇನ್ ಲೈನ್ಸ್ ಆ್ಯಂಡ್ ಶೇಪ್ಸ್ ಆರ್ ಕ್ರಿಯೇಟೆಡ್ ವಿತ್ ರಿಪಿಟೇಟಿವ್ ಬೇಸಿಕ್ ಲೈನ್ಸ್ ಆರ್ ಶೇಪ್ಸ್. ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಲೈನ್ ಆ್ಯಂಡ್ ದ ಶೇಪ್ ಪ್ಯಾಟರ್ನ್ಸ್. ಹಿಯರ್ ದ ಹಾರಿಜೆಂಟಲ್ ಲೈನ್ ಈಸ್ ಜಾಯಿನ್ಸ್ ದ ವರ್ಟಿಕಲ್ ಲೈನ್ ಆ್ಯಂಡ್ ಅಗೇನ್ ಇಟ್ ಜಾಯಿನ್ಸ್ ದ ಹಾರಿಜೆಂಟಲ್ ಲೈನ್ ಆ್ಯಂಡ್ ದ ಟೂ ವರ್ಟಿಕಲ್ ಲೈನ್ಸ್. ಇಟ್ ಈಸ್ ಒನ್ ಆರ್ಡರ್. ಇಟ್ ಈಸ್ ರಿಪೀಟೆಡ್ ಅಗೇನ್ ಇನ್ ಟೂ ಟೈಮ್ಸ್. ಆ್ಯಂಡ್ ಇನ್ ದ ನೆಕ್ಸ್ಟ್ ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆ್ಯಂಡ್ ದ ಎಲ್ ಶೇಪ್ಡ್ ಬಾಕ್ಸ್ ಈಸ್ ರಿಪೀಟೆಡ್ ಇನ್ ಕಲರ್ಸ್ ಆಲ್ಸೋ. ದಿಸ್ ಈಸ್ ಕಾಲ್ಡ್ ಅ ಲೈನ್ ಆ್ಯಂಡ್ ದ ಶೇಪ್ ಪ್ಯಾಟರ್ನ್. ಎಸ್ ಸ್ಟೂಡೆಂಟ್ಸ್, ಹಿಯರ್ ವಿ ಕ್ಯಾನ್ ಸಿ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದ ಲೈನ್ಸ್ ಆ್ಯಂಡ್ ಶೇಪ್ ಪ್ಯಾಟರ್ನ್. ದ ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್ ಆರ್ಡರ್, ಇಟ್ ಈಸ್ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್. ಇನ್ ದ ಬಿಲೋ ಫಿಗರ್ ಯು ಕ್ಯಾನ್ ಸಿ ದ ರೆಕ್ಟ್ಯಾಂಗಲ್ ಆ್ಯಂಡ್ ದ ಟ್ರಯಾಂಗಲ್, ಇಟ್ ಈಸ್ ರಿಪೀಟೆಡ್ ಅಗೇನ್. ಎಸ್, ಇಟ್ ಈಸ್ ಕಾಲ್ಡ್ ಅ ಲೈನ್ಸ್ ಆ್ಯಂಡ್ ದ ಶೇಪ್ ಪ್ಯಾಟರ್ನ್. ಸೊ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಒನ್ ಈಸ್ ದ ನಂಬರ್ ಪ್ಯಾಟರ್ನ್ಸ್. ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ ಫಾಲೋವಿಂಗ್ ಅ ಸ್ಪೆಸಿಫಿಕ್ ರೂಲ್ ಈಸ್ ಕಾಲ್ಡ್ ಅ ನಂಬರ್ ಪ್ಯಾಟರ್ನ್ಸ್. ಎಸ್, ಅ ನಂಬರ್ ಪ್ಯಾಟರ್ನ್ ಈಸ್ ಅ ಪ್ಯಾಟರ್ನ್ ಆರ್ ಸೀಕ್ವೆನ್ಸ್ ಇನ್ ಅ ಸೀರೀಸ್ ಆಫ್ ನಂಬರ್ಸ್. ದಿಸ್ ಪ್ಯಾಟರ್ನ್ ಜನರಲಿ ಎಸ್ಟಾಬ್ಲಿಷ್ ಅ ಕಾಮನ್ ರಿಲೇಷನ್ಶಿಪ್ ಬಿಟ್ವೀನ್
all the numbers. For example, 0, 5, 10, 15, 20, 25. Here, we get the numbers in the patterns by skip counting by 5. Here, students, the difference between the two numbers 0 and 5, 5 and 10, 10 and 15, the difference between these two numbers is 5. 0 mathe 5, difference enu 5. Mathe 10 minus 5 madadaga namge 5 sigute. Next 15 minus 10 madadaga namge alli 5 sig. It is the skip counting. 5, new higlu madabodu. 0 plus 5, 5. 5 plus 5, 10. 10 plus 5, 15. 15 plus 5, 20. It is a common relationship between these all numbers. Yes, sequence of numbers that has been created based on a formula or rule. This rule can use one or more mathematical operations to describe the relationship between these numbers. Here we can see two more examples, odd number series and even number series. Odd number series 1, 3, 5, 7, 9 and 11. What is the rule here? The rule is the beginning from 1 and increasing by 2. You know, now 2 na add maadkondu hodaga, next number ge 2 na add maadkondu hodaga namge odd number series sigutte. See, first one is, first the beginning is, beginning number is 1. ಅದಕ್ಕೆ ನಾವು 2 ನ ಆ್ಯಡ್ ಮಾಡಿದಾಗ ನಮಗೆ 3 ಸಿಗುತ್ತೆ. 3ಗೆ ಮತ್ತೆ 2 ಆ್ಯಡ್ ಮಾಡಿದಾಗ 5 ಸಿಗುತ್ತೆ. 5ಗೆ ಮತ್ತೆ 2 ಆ್ಯಡ್ ಮಾಡಿದಾಗ 7. ದಿಸ್ ಈಸ್ ಕಂಟಿನ್ಯೂಸ್ಲಿ ಕೋನ್. ದ ನೆಕ್ಸ್ಟ್ ಒನ್ ಈಸ್ ಈವನ್ ನಂಬರ್ 2, 4, 6, 8, 10 ಆ್ಯಂಡ್ 12. ವಾಟ್ ಈಸ್ ದ ರೂಲ್ ಬಿಹೈಂಡ್ ದಿಸ್ ಒನ್? ಬಿಗ್ನಿಂಗ್ ಫ್ರಮ್ 2 ಆ್ಯಂಡ್ ಇನ್ಕ್ರೀಸಿಂಗ್ ಬೈ 2. 2ಗೆ 2 ಆ್ಯಡ್ ಮಾಡಿದಾಗ 4 ಸಿಗುತ್ತೆ. ನೆಕ್ಸ್ಟ್ 4ಗೆ ಅಗೈನ್ 2 ಆ್ಯಡ್ ಮಾಡಿದಾಗ 6, 6 ಕ್ಕೆ ಅಗೈನ್ 2 ಆ್ಯಡ್ ಮಾಡಿದಾಗ 8. ದಿಸ್ ಈಸ್ ಅ ನಂಬರ್ ಪ್ಯಾಟರ್ನ್. ಎಸ್ ಸ್ಟೂಡೆಂಟ್ಸ್, ಹಿಯರ್ ವಿ ಕ್ಯಾನ್ ಸಿ ಒನ್ ಮೋರ್ ನಂಬರ್ ಪ್ಯಾಟರ್ನ್. 1, 3, 7, 15 ಆ್ಯಂಡ್ 31. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಯು ಹ್ಯಾವ್ ಟು ಫೈಂಡ್ ದ ರೂಲ್ ಬಿಹೈಂಡ್ ದಿಸ್ ನಂಬರ್ ಪ್ಯಾಟರ್ನ್. ಎಸ್ ಸ್ಟೂಡೆಂಟ್ಸ್, ವಾಟ್ ವಿ ಆರ್ ಲರ್ನ್ ಟುಡೇ, ಪ್ಯಾಟರ್ನ್ಸ್, man-made patterns and the natural patterns, line and the shape patterns, and also the number patterns. I hope all of you understood about these topics. Yes, thank you.